ಮಹಾರಾಷ್ಟ್ರದಿಂದ ಕಲಬುರಗಿಗೆ ಸಂಪರ್ಕ ಬಂದ್. ಮಹಾರಾಷ್ಟ್ರದಿಂದ ಬರುವ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರಕ್ಕೂ ಯಾವ ಬಸ್ ಸಂಚಾರ ಇಲ್ಲ, ಬಸ್ ಸಂಚಾರ ಸ್ಥಗಿತ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಒಂದು ದಿನಕ್ಕೆ ಸುಮಾರು 50 ಬಸ್ ತೆರಳ್ತಾ ಇದ್ವು, ಆದರೆ ಈಗ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಮಹಾರಾಷ್ಟ್ರದಿಂದ ಕಲಬುರಗಿಗೆ ಸಂಪರ್ಕ ಬಂದ್ ಆಗಿದೆ. ಮಹಾರಾಷ್ಟ್ರಕ್ಕೂ ಕೂಡ ಯಾವ ಬಸ್ ಸಂಚಾರ ಇಲ್ಲ, ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಬಸ್ಗಾಗಿ ಕಾಯ್ತಾ ಇದ್ದಾರೆ, ಆದರೆ ಯಾವ ಬಸ್ ಕೂಡ ಬರ್ತಾ ಇಲ್ಲ. ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಶರಣ್ಯ ಹಿರೇಮಠ್ ವಿವರಿಸ್ತಾರೆ ನೋಡಿ. ದೇಶಾದ್ಯಂತ ಕೊರೋನಾದ ಎರಡನೇ ಅಲೆ ಶುರುವಾಗಿದೆ. ಕಲಬುರಗಿಯಲ್ಲಿಯೂ ಕೂಡ ಈ ಬಗ್ಗೆ ವ್ಯಾಪಕ ಕಟ್ಟೆಚ್ಚರ ವಹಿಸಲಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ನಡೆಯುವಂತಹ ಜಾತ್ರೆಗಳನ್ನು ಉರುಸುಗಳನ್ನು ಸಂಪೂರ್ಣ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಅದು ಅಲ್ಲದೆ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾರೋ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಕಲಬುರಗಿ ಜಿಲ್ಲೆಗೆ ಎಂಟ್ರಿ ಆಗುವಂತಹ ಪ್ರತಿ ಸ್ಥಳಗಳಲ್ಲಿ 5 ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಂದ ಬರುವಂತಹ ಪ್ರತಿ ಪ್ರಯಾಣಿಕರಿಗೂ ಕೂಡ ಕೊರೋನಾ ನೆಗೆಟಿವ್ ವರದಿ ಇದ್ರೆ ಮಾತ್ರ ಬಿಡಲಾಗ್ತಾ ಇತ್ತು. ಆದರೆ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಕಲಬುರಗಿ ಜಿಲ್ಲಾಡಳಿತ ಸಾರಿಗೆ ಸಂಸ್ಥೆಯ ಯಾವುದೇ ಬಸ್ ಸಂಚಾರ ಮಹಾರಾಷ್ಟ್ರದಿಂದ ಕಲಬುರಗಿಗೆ ಎಂಟ್ರಿ ಆಗುವಂತಿಲ್ಲ. ಮಹಾರಾಷ್ಟ್ರದಿಂದ ಕಲಬುರಗಿಗೆ ಬರುವಂತಹ ಎಲ್ಲ ಬಸ್ ಸಂಚಾರಗಳನ್ನು ಕೂಡ ರದ್ದುಪಡಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇವತ್ತಿನಿಂದ ಮಹಾರಾಷ್ಟ್ರದಿಂದ ಬರುವಂತಹ ಯಾವುದೇ ಬಸ್ ಇಲ್ಲಿಗೆ ಬರೋದಿಲ್ಲ, ಇಲ್ಲಿಂದ ಅಲ್ಲಿಗೆ ಕೂಡ ತೆರಳ್ತಾ ಇಲ್ಲ. ನಾವು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ನನ್ನ ಮೇಲ್ಗಡೆ ನೋಡಬಹುದು, ಇಲ್ಲಿ ಇದು ಆಳಂದ್, ಔರಂಗಾಬಾದ್, ಲಾತೂರ್, ನಾಂದೇಡ್, ಪರಳಿ, ತುಳಜಾಪುರ್ ಕಡೆಗೆ ತೆರಳುವಂಥದ್ದು. ಆಳಂದ್ ಒಂದು ಕರ್ನಾಟಕ ಬಿಟ್ಟರೆ ಔರಂಗಾಬಾದ್, ಲಾತೂರ್, ನಾಂದೇಡ್, ಪರಳಿ, ತುಳಜಾಪುರ್ ಏನಿದ್ದೇವೆ ಇವೆಲ್ಲವೂ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಸು. ಇಲ್ಲಿ ಯಾವುದೇ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಗಳ ಸಂಚಾರವನ್ನು ಇವತ್ತು ಬೆಳಗ್ಗೆಯಿಂದ ಸಂಪೂರ್ಣ ರದ್ದುಪಡಿಸಲಾಗಿರುವಂಥದ್ದು. ಮಹಾರಾಷ್ಟ್ರಕ್ಕೆ ಯಾವುದೇ ಬಸ್ಗಳ ಸಂಚಾರ ಇಲ್ಲ. ಜೊತೆಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಅಂದರೆ ಕಲಬುರಗಿಗೆ ಬರುವಂತಹ ಬಸ್ಗಳ ಸಂಚಾರ ಕೂಡ ರದ್ದುಪಡಿಸಿರುವಂಥದ್ದು. ಅಲ್ಲಿಗೆ ತೆರಳುವಂತಹ ಜನ ಕಲಬುರಗಿಯ ಬಸ್ ನಿಲ್ದಾಣದಲ್ಲಿ ಈ ರೀತಿ ಕಾಯ್ಕೊಂಡು ಕೂತಿರುವಂಥದ್ದನ್ನು ಕಾಣಬಹುದಾಗಿದೆ. ಇವರೆಲ್ಲರೂ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ತೆರಳುವಂತಹ ಜನ. ಹಾಗಾದರೆ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಸರ್, ನೀವು ಎಲ್ಲಿಗೆ ಹೋಗ್ಬೇಕಂತ ಕಾಯ್ಕೊಂಡು ಕೂತಿದ್ದೀರಿ? ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಿ? ನಾವು ಸೋಲಾಪುರಕ್ಕೆ ಹೋಗೋದಾದ ಈಗ ಬಂದಿವಿ, ಇಲ್ಲಿ ಬಂದಿದ್ದೆವು. ಸೋಲಾ ಇದು ಕಾರ್ಯಕ್ರಮ ಇತ್ತು, ಹೋಗೋದಾದ ನಮ್ಮ ಸೋಲಾಪುರಕ್ಕೆ. ಏನು ಹೇಳ್ತಿದ್ದಾರೆ, ಇಲ್ಲಿ ಬಸ್ ಇದಾವ? ಬಸ್ ಸಿಗಲ್ಲ, ಇಲ್ಲಲ್ಲಾಗತ್ತಾರೆ ಈಗ. ಹಾಂ, ಹೆಂಗ್ ಮಾಡಬೇಕು ಈಗ? ನಾವು ಮೂಲತಃ ಗುಲ್ಬರ್ಗದವ್ರ ಏನು ಮಹಾರಾಷ್ಟ್ರದವ್ರ? ಮಹಾರಾಷ್ಟ್ರ, ಮಹಾರಾಷ್ಟ್ರ. ಇಲ್ಲಿಗೆ ಅದಕ್ಕೆ ಬಂದಿದ್ರಿ? ಇಲ್ಲಿ ಲಗ್ನ ಇತ್ತು, ಅದಕ್ಕೆ ಬಂದಿದ್ದೆವು. ಎಲ್ಲಿಗೆ ಹೋಗ್ಬೇಕ್ರಿ ಅಮ್ಮ, ಯಾವೂರಿಂದ ಬಂದಿರಿ? ನಾ ಶಹಾಬಾದ್ಲಿಂದ ಬಂದಿನ್ರಿ. ಅಲ್ಲಿ ನಮ್ಮ ಸೊಸಿ ಇರ್ತಾ, ಸೊಸಿ ಕರ್ಕೊಂಡ್ ಬರ್ಲಿಕ್ಕೆ ಹೊಂಟಿನ ಸೊಲ್ಲಾಪುರ. ಈ ರೀತಿ ಏಕಾಏಕಿ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ದಿಢೀರನ್ನೇ ರದ್ದುಪಡಿಸಿರುವಂತಹ ಕಾರಣ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸೊಲ್ಲಾಪುರದಿಂದ ಕಲಬುರಗಿಗೆ ಬಂದಂಥವರು ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿ ಮರಳಿ ಸೊಲ್ಲಾಪುರಕ್ಕೆ ಅಂದರೆ ಮಹಾರಾಷ್ಟ್ರಕ್ಕೆ ತೆರಳಬೇಕಾಗಿತ್ತು. ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿರುವಂಥದ್ದು. ಕಲಬುರಗಿಯಿಂದ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ ಇಲ್ಲವೇ ಇಲ್ಲ. ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯ ಬಸ್ಗಳಾಗಿರ್ಬೋದು, ಈಶಾನ್ಯ ಕರ್ನಾಟಕ ಅಥವಾ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳಾಗಿರ್ಬೋದು, ಸಂಪೂರ್ಣ ಬಂದ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಏಕಾಏಕಿ ರದ್ದುಪಡಿಸುವ ಬದಲಾಗಿ ಒಂದಿಷ್ಟು ಸಮಯಾವಕಾಶ ಕೊಟ್ಟು ನಂತರ ರದ್ದುಪಡಿಸಬೇಕಾಗಿತ್ತು ಅನ್ನುವಂತಹ ಮಾತು ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕೊರೋನಾದ ಎರಡನೇ ಅಲೆ ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತವು ಕೂಡ ಅತ್ಯಂತ ಬಿಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದಿರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.